को कोड़ी के कारा मसाले ए कारा मसाले। नमस्ते नमस्कार गड़ो, वेलकम टू चेफ स्वामी किचन। हाड़ हेळ्द हागे इवत्तु नावु ओंदु मसाले माड़ण, आदरे कोड़ीदल्ल एग् मसाले। ಅದಕ್ಕೆ ಬೇಕಾದ ಸಾಮಗ್ರಿಗಳು ಸಾಂಬ್ರಾಣಿ ಅಲ್ಲ ಸಾಮಗ್ರಿಗಳು ಸಾಮಗ್ರಿಗಳು ರುಚಿಗೆ ತಕ್ಕಷ್ಟು ಉಪ್ಪು ಸಾಲ್ಟ್ 2 ರಿಂದ 3 ಹಸಿ ಮೆಣಸಿನಕಾಯಿ ಗ್ರೀನ್ ಚಿಲ್ಲಿ ಅರಿಶಿನ ಪುಡಿ ಟರ್ಮರಿಕ್ 2 ದೊಡ್ಡ ಟೊಮ್ಯಾಟೋ 100 ಗ್ರಾಂ ಅಷ್ಟು ಹಸಿ ಟೊಮ್ಯಾಟನ್ ಅರ್ಧ ಸ್ಪೂನ್ ಗರಂ ಮಸಾಲೆ गरम मसाला स्पून धनिया पुड़ी अर्ध स्पून जीरिगे टेबल स्पून जीरिगे पुड़ी टी स्पून काल मेणसिन पुड़ी मीडियम साइज ग्राम नूर एम एल अड़गे एण्णे टी स्पून कश्मीरी चिल्ली पौडर इप्पत ग्राम गोडंबी अर्ध कट्टु कोत्तंबरी सोप्पु एरड स्पून शुंठी बेल्लुळ्ळि पेस्ट नम्म डिश ना हीरो मोट्टे एंटु मोट्टे ने तेगेदु बेयिसिकोळ्ळि ओंदु बौल तगोळ्ळोण अदरल्लि ओंदु 3 स्पून एण्णे हाकोळ्ळोण चिल्ली पौडर 1/2 स्पून अरिशिण पुडि 1/4 स्पून धनिया पौडर 1 स्पून 1/4 स्पून गरम मसाला ओंदिष्टु कोत्तंबरि सोप्पु अर्ध स्पून जीरिगे पुडि रुचिगे तक्कष्टु उप्पु मिक्स माड्कोळ्ळि बेसिट्टिद्दंतह मोट्टेन हीगे कट् माडि अदरोळगे सेरिस्कोळ्ळि हागे मिक्स माड्कोळ्ळि 3 टेबल स्पून अडिगे एण्णेन तव मेले हाकोळ्ळोण मारिनेट् माडिरुवंतह मोट्टेन मेले हाकोळ्ळोण बौलल काल ग्लास नहीं हाकि कल की हाक दान के ನಾವು ಹಾಕಿದಂತ ಮಸಾಲಾ ಈ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ಮೇಲೆ ಇದನ್ನ ತೆಗೆದು ಕಡೆ ಇಟ್ಕೊಳ್ಳೋಣ ಮತ್ತೊಂದು ಕಡಾಯಿ ತಗೊಳ್ಳೋಣ ಅದರೊಳಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಳ್ಳೋಣ ಅರ್ಧ ಸ್ಪೂನ್ ಜೀರಿಗೆ ಆಯಿಲ್ ಹಾಕೊಂಡು ಜೀರಿಗೆ ಹಾಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳಿ ಕಟ್ ಮಾಡಿಟ್ಟಿರೋ ಆನಿಯನ್ ಅಂತ ಇದೆ ಹಾಕೊಳ್ಳಿ ನಾವು ಹಾಕಿರೋ ಆನಿಯನ್ ಒಂದು 60% ಕುಕ್ ಆಗೋವರೆಗೂ ಅದನ್ನ ಪಾತ್ರೆಲಿಟ್ಟಿಕೊಳ್ಳೋಣ ಒಂದೆರಡು ಹಸಿ ಮೆಣಸಿನಕಾಯಿ ಹಾಕೊಳ್ಳೋಣ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಸ್ಕೊಳ್ಳೋಣ ಅರಿಶಿನ ಧನಿಯಾ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅರ್ಧ ಸ್ಪೂನ್ ಜೀರಿಗೆ ಪೌಡರ್ ಕಾಲ್ ಸ್ಪೂನ್ ಗರಂ ಮಸಾಲಾ ಇವುಗಳನ್ನೆಲ್ಲ ಸೇರಿಸಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಟೊಮ್ಯಾಟೋ ಹಾಕೋಣ ಎರಡು ಸ್ಪೂನ್ ನೀರು ಹಾಕೋತೀನಿ ನಾವು ತೆಗೆದಿಟ್ಟಿದ್ದಂತಹ ಗೋಡಂಬಿಗೆ ಸ್ವಲ್ಪ ನೀರು ಹಾಕಿ ಮಿಕ್ಸಿಲ್ ಆಡ್ಕೊಂಡು ಇದನ್ನೊಳಗೆ ಇಟ್ಕೊಳ್ಳೋಣ ಸ್ವಲ್ಪ ನೀರು ಬೇಯಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸಿನ ಪುಡಿಯನ್ನು ಹಾಕೊಳ್ಳೋಣ ಗೋಡಂಬಿನ ಹಾಕಿದ ತಕ್ಷಣ ನಮ್ಮ ಗ್ರೇವಿ ಕುದಿಯಕ್ಕೆ ಶುರು ಮಾಡುತ್ತೆ ಸ್ವಲ್ಪ ಹುಷಾರಾಗಿ ಸಿಮ್ ಅಲ್ಲಿ ಇಟ್ಕೊಂಡು ಮೈ ಮೇಲೆ ಬಿಡೆ ಹಾಗೆ ಕಲಸ್ಕೊಳ್ಳಿ ನಾವು ಹಾಕಿರೋ ಎಲ್ಲ ಮಸಾಲೆ ತರಕಾರಿ ಇವುಗಳ ಹಸಿ ವಾಸನೆ ಕಮ್ಮಿ ಆಗುವವರೆಗೂ
ಕುಕ್ ಮಾಡೋಣ. ಫ್ರೈ ಮಾಡಿರ್ತೀವಿ ಮೊಟ್ಟೆಯನ್ನು ತೆಗೆದಿದ್ರಲ್ಲ ಮಕ್ಕಳ. ಕೊತ್ತಂಬರಿ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಉಪ್ಪು ಏನಾದ್ರು ಕಮ್ಮಿ ಇತ್ತು ಅದು ಜಾಸ್ತಿ ಇತ್ತು ಅಂದರೆ ಇವಾಗ ಸರಿ ಮಾಡ್ತಾರೆ. ಒಂದು 5-5 ನಿಮಿಷ ಎಣ್ಣೆ ಬಿಡೋ ಸಮಯದಲ್ಲಿ ಕುಕ್ ಮಾಡಿದ್ರೆ ಸಾಕು. ನಾಲ್ಗೆಲ್ ನೀರು ಬರೆಸುವಂತಹ ರುಚಿ ರುಚಿಯಾದ ಎಗ್ ತವಾ ಮಸಾಲ ರೆಡಿ. ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ಮಸಾಲನ ಚಪಾತಿ, ಫುಲ್ಕಾ, ಪೂರಿ, ನಾನ್ ಈ ರೀತಿ ಹಲವಾರು ಬ್ರೆಡ್ ವೆರೈಟಿಗಳಲ್ಲಿ ನೀವು ಟ್ರೈ ಮಾಡ್ಬೋದು. ಸಖತ್ತಾಗಿರುತ್ತೆ. ನೀವು ಒಮ್ಮೆ ನಿಮ್ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನಮಗೆ ತಿಳಿಸಿ. ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸೋದಕ್ಕೆ ಮರಿಬೇಡಿ. ನಿಮಗಿಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಿ ನಾವು ನಿಮ್ಮವರು ಚೆಫ್ ಸ್ವಾಮಿಸ್ ಕಿಚನ್. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅದುವರೆಗೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ ಆ್ಯಂಡ್ ಎಂಜಾಯ್ ದ ಎಕ್ಸ್ಟಸಿ ಆಫ್ ಕುಕಿಂಗ್.